संपूर्ण न्यूज विशेष कार्यक्रम विशेष अतिथिगळागि नम्मोट्टिगे ಕನ್ನಡ ಚಿತ್ರರಂಗದ ಖ್ಯಾತ ಸಾಹಿತಿ ಮತ್ತು ನಿರ್ದೇಶಕರು ಪುರುಷೋತ್ತಮ ಓಂಕಾರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತನಾಡೋಣ. ನಮಸ್ತೆ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನೀವು ಚಿತ್ರರಂಗಕ್ಕೆ ಬಂದು 25 ವರ್ಷಗಳಾಗಿದೆ. ಎಷ್ಟು ಚಿತ್ರರಂಗದಲ್ಲಿ ನಿರ್ದೇಶನ ಮಾಡಿದ್ದೀರಿ? ನಾನು ಚಿತ್ರರಂಗಕ್ಕೆ ಬಂದು 25 ವರ್ಷಗಳ ಮೇಲಾಯಿತು. ಆ 25 ವರ್ಷಗಳ ಅನುಭವದಲ್ಲಿ ನಾನು ಸುಮಾರು ಒಂದು 20 ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದೀನಿ. 10,000ಕ್ಕಿಂತ ಹೆಚ್ಚು ನಾನು ಹಾಡುಗಳನ್ನ ನಾನು ಬರೆದಿದ್ದೇನೆ. 10,000ದಲ್ಲಿ ಭಕ್ತಿಗೀತೆಗಳು, ಜನಪದ ಗೀತೆಗಳು, ಸಿನಿಮಾ ಗೀತೆಗಳು ಹಾಗೂ ಸೀರಿಯಲ್ಸ್ ಅಷ್ಟಕ್ಕೂ ನಾನು ಸಾಹಿತ್ಯ ಬರೆದಿದ್ದೀನಿ. ಜೊತೆಗೆ ಧೀರೇಂದ್ರ ಗೋಪಾಲ್ ಅವರ ಒಂದು ನಾಟಕಗಳಿಗೆ ಡೈಲಾಗ್ ಬಂದು ನಾನೇ ಡೈರೆಕ್ಷನ್ ಮಾಡ್ತಾ ಇದ್ದೆ. ಹಾಗೆ ಅದರ ಅನುಭವದಲ್ಲಿ ನಾನು ಅದೇ ಅನುಭವದ ಬೇಸಿಸ್ ಮೇಲೆ ನಾನು ಸಾಹಿತ್ಯಕ್ಕೆ ಮೊದಲು ನಾನು ಪಾದಾರ್ಪಣೆ ಮಾಡಿ ನಂತರ ಚಿತ್ರರಂಗಕ್ಕೆ ಎಂಟ್ರಿ ಆಗಿ ಚಿತ್ರರಂಗದಲ್ಲಿ ಸುಮಾರು 20 ಚಿತ್ರಗಳನ್ನ ನಾನೇ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್, ಸಾಂಗ್ಸ್ ಎಲ್ಲ ನಾನೇ ಮಾಡಿಕೊಂಡು ಸುಮಾರು ಚಿತ್ರಗಳನ್ನ ನಾನು ಮಾಡಿದ್ದೇನೆ. ಸಾಕ ಎಲ್ಲ ನಟರುಗಳು ನಾನು ಮಾಡಿದ್ದೇನೆ. ನಾನು ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅವರು ಒಂದು ಸಾಹಿತ್ಯ ಹಾಡುಗಳು ನಾನು ಬರೆದಿದ್ದೀನಿ. ಅವರು ಹಾಡಿದವ್ರಿಗಂತು ಅಯ್ಯಪ್ಪ ಸ್ವಾಮಿ ಹಾಡುಗಳನ್ನ ಅವರೇ ಹಾಡಿದ್ದಾರೆ. ನಂದೇ ಸಾಹಿತ್ಯ ಅಣ್ಣವರೇ ಹಾಡಿದ್ದಾರೆ. ನಂದೇ ಸಾಹಿತ್ಯ ಅದರಲ್ಲಿ 9 ಹಾಡು ಹಾಡಿದ್ದಾರೆ. 9 ಹಾಡು ಹಾಡಿದ್ದಾರೆ. ಅದರಲ್ಲಿ ವೀಮನವರವರು ಮ್ಯೂಸಿಕ್ಕು, ಅದೊಂದು ಸಾಹಿತ್ಯ ಆಯಿತು. ಅವರು ಒಂದೆರಡು ಹಾಡು ವೀಮನವರವರು ಬರೆದಿದ್ದಾರೆ. ನಾನು ಇವಳು ನಾನು ಬರೆದಿದ್ದೀನಿ. ಅದನ್ನು ರಾಜ್ಕುಮಾರ್ ಅವರು ಹಾಡಿದ ನಾನು ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ಈಸ್ ಎ ಲೆಜೆಂಡ್, ಮಹಾನ್ ಮೇರು ಪರ್ವತ ಅವರು, ಗಾನ ಗಂಧರ್ವ ಅಂತ ಹೆಸರು ಬರೆದಿರೋ ಅವರು, ನಟಸಾರ್ವಭೌಮ ಕಲೆಯಲ್ಲಿ ನಟಸಾರ್ವಭೌಮ, ಇದು ಸಂಗೀತದಲ್ಲಿ ಗಾನ ಗಂಧರ್ವ ಅಂತ ಹೆಸರು ತೊಗೊಂಡಿರೋದು. ಅವ್ರಿಗೆ ನಾನು ಸಾಹಿತ್ಯ ಬಂದಾಗ ಅದು ನನ್ನ ಖುಷಿ. ನಾನು ಪೂರ್ವಜನ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೊಂದು ಹೊಸ ಅನುಭವ ಮೇಡಮ್. ಯಾಕಂದರೆ ರಾಜ್ಕುಮಾರ್ ಅಂದುಕೊಳ್ಳೆ ನಮ್ಮಲ್ಲಿ ಏನೋ ಒಂದು ಭಾವನೆ ಇರ್ತದೆ. ಅಬ್ಬ, ದೊಡ್ಡ ನಟರವರು, ಪದ್ಮಭೂಷಣ, ಕಿಟಕಿ ಕರ್ನಲ್ ಅಂತ ಒಂದು ಅವಾರ್ಡ್ ತೊಗೊಂಡಿರೋರು, ನಟಸಾರ್ವಭೌಮರು, ಆಮೇಲೆ ಗಾನ ಗಂಧರ್ವರು, ಅವ್ರ ಜೊತೆ ನಾವು ಒಡನಾಟ ಯಾಕಾರ ಮಾಡಬೇಕಾಗುತ್ತೆ? ಅವರಂಥ ದೊಡ್ಡ ಇವ್ರು ಲೆಜೆಂಡ್ ಅಂತ. ನಾವು ಸಣ್ಣ ಸಾಯಿದ್ದು ನಾವಿನ್ನು ಭ್ರೂಣ, ಅವ್ರ ಮುಂದೆ ನಾವೇನು ಇಲ್ಲ, ಅವರ ಪಾದದ ಧುಳುಗೂ ನಾವು ಸಮ ಇಲ್ಲ. ಅಂಥದ್ರಲ್ಲಿ ಅವ್ರ ಮುಂದೆ ಕೂತು ನಾನು ಸಾಹಿತ್ಯ ಹೆಂಗೆ ಹೇಳಲಿ, ನಾನು ನನ್ನ ಹಾಡುಗಳನ್ನ ಹೆಂಗೆ ಅವ್ರ ಹತ್ರ ಹೇಳಿ ಅನ್ನೋ ಭಯ ಇತ್ತು. ಆದರೆ ಅವ್ರ ಮನೆಗೆ ನಾನು ನಮ್ಮ ನಿರ್ಮಾಪಕರಾದ ಕೃಷ್ಣಮೂರ್ತಿ ಅವರು, ವಿಮನವರು ಸಹ ಮ್ಯೂಸಿಕ್ ಡೈರೆಕ್ಟರು, ಎಲ್ ಎನ್ ಶಾಸ್ತ್ರಿ ಸಿಂಗರ್ ಎಲ್ಲ ಹೋದವು, ಸಾಹಿತ್ಯ ತೋರಿಸಿದ್ವು. ಅಣ್ಣವರ ಸಾಹಿತ್ಯ ನೋಡಿ ತುಂಬ ಖುಷಿಪಟ್ಟರು. ಅದರಲ್ಲಿ ಅವ್ರು ತುಂಬ ಇಷ್ಟಪಟ್ಟಿದ್ದಪ್ಪ, ಅರಿತವನು ನೀನು, ಅಜ್ಞಾನಿ ನಾನು, ಅರಿತು ಒರೆಯದಂತಿರುವವನು ನೀನು, ಈ ಸತ್ಯ ಗೊತ್ತಿರದ ಮತಿಹೀನ ನಾನು ಅನ್ನೋ ಸಾಹಿತ್ಯ ನಾನು ಬರೆದಿದ್ದೆ. ಅದು ಫಸ್ಟ್ ಇಂಪ್ರೆಷನ್ ಆಯಿತು ಅವರಿಗೆ, ಅಣ್ಣವರಿಗೆ ನೋಡಿಕೊಳ್ಳೆ. ಅದು ಅವರ ತಮ್ಮವರಾದ ದತ್ತ ಇವರು ವರದರಾಜ್ ಅಣ್ಣ ಅವರಿದ್ದರು. ಅವ್ರು ನೋಡಿ ಅದನ್ನು ನೋಡಪ್ಪ ತುಂಬ ಚೆನ್ನಾಗಿದೆ ಅಂತ ಅವ್ರು ತೋರಿಸಿದ್ರು ಅಣ್ಣವ್ರಿಗೆ. ಅಣ್ಣವ್ರು ನೋಡಿದ್ರು ಖುಷಿಪಟ್ಟರು. ಅವರು ನನ್ನ ಇಂಟ್ರೊಡಕ್ಷನ್ನು ನಮ್ಮ ವೀಮನವರು ಇವರೇ ಬರೆದಿದ್ದು ಹಾಡನ್ನು ಅಂತೇಳಿದ್ರು. ಅವಾಗ ತುಂಬಾ ನಮ್ಮ ಆತ್ಮೀಯರೇ ಪಕ್ಕ ಕುಂಡಿಸ್ಕೊಂಡ್ರು. ಅವರು ನಾವು ದೂರ ಕೂತಿದ್ದೆ, ಬನ್ನಿ 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 ಅಂಥೇಳಿ ಪಕ್ಕದ ಕುಂಡಿಸ್ಕೊಂಡು ಎಲ್ಲ ಹಾಡುಗಳು ನೋಡಿದ್ರು. ನನ್ನ ಬೆನ್ನು ತಟ್ಟಿ ನಿಮ್ಮಂಥ ಸಾಹಿತಿಗಳು ಬರಬೇಕು, ತುಂಬ ಚೆನ್ನಾಗಿ ಬರೆದಿದ್ದೀರ ಅಂತ ಆ ಪ್ರೋತ್ಸಾಹ ಕೊಟ್ಟಿದೆಯಲ್ಲ, ಅದು ದೊಡ್ಡತನ. ಇನ್ಯಾರ ಹೊಸ ಹುಡುಗ, ಇವನು ಸಾಹಿತ್ಯ ನಾನು ಯಾಕೆ ಮಾಡ್ಬೇಕಂತ ಹೊಂದಿದ್ದಿಲ್ಲ. ಆದರೆ ನನ್ನ ಪ್ರೋತ್ಸಾಹ ಕೊಟ್ಟು ಪಕ್ಕದಲ್ಲಿ ಕುಂಡಿಸ್ಕೊಂಡು ನಾನು ಎಲ್ಲ ಸಾಹಿತಿಗಳು ಓದಿ ಕೇಳಿ ತುಂಬ ಚೆನ್ನಾಗಿದ್ದಾವೆ ಅಂತ ಅವ್ರನ್ನ ಆಶೀರ್ವಾದ ಮಾಡಿ ಅದನ್ನು ರೆಕಾರ್ಡಿಂಗ್ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತಾರೆ ಅಂಥೇಳಿ ಆ ರೆಕಾರ್ಡಿಂಗ್ ಇಟ್ಕೊಂಡಲ್ಲ, ಅದು ನನ್ನ ಸೌಭಾಗ್ಯ. ಸುಮಾರು 15 ದಿವಸಗಳ ಕಾಲ, ಸುಮಾರು 15 ದಿವಸಗಳ ಕಾಲ ಪ್ರತಿನಿತ್ಯ ನಾನು ವಿಮನವರ ಸಾರು ಎಲ್ಲ ಶಾಸ್ತ್ರಿ ಪ್ರೊಡ್ಯೂಸರು ರಾಜ್ಕುಮಾರ್ ಅಣ್ಣವರ ಮನೆಗೆ ಹೋಗಿ ಅಲ್ಲೇ ಕಂಪೋಸಿಂಗ್ ಮಾಡ್ತಾಯಿದ್ವಿ ಸಾಂಗ್ಸ್ನ. ಬೆಳಗ್ಗೆ ತಿಂಡಿ ಅವ್ರ ಮನೇಲಿ ಆಗ್ತಾಯಿತ್ತು, ಮಧ್ಯಾಹ್ನ ಊಟನೂ ಅವ್ರ ಮನೇಲಿ ಆಗ್ತಾಯಿತ್ತು, ಸಂಜೆ ಕಾಫಿ ಟಿಫನ್ ಮಾಡ್ಕೊಂಡು ಬರ್ತಾಯಿತ್ತು. ಅದು ಅವ್ರ ದೊಡ್ಡ ಗುಣ. ಹೌದು 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 ಹೌದು. ಅವರ ಮಕ್ಕಳು 3 ಜನ ಆಗಿದ್ದಾರಲ್ಲ, ಪುನೀತಾ, ಪುನೀತ್ ರಾಜ್. ಅಂದರೆ ಯಾವತ್ತೂ ಅಷ್ಟೇ ನೋಡಿ, ಹುಲಿ ಹೊಟ್ಟೆ ಹುಲಿನೇ ಹುಟ್ಟೋದು. ಒಬ್ಬ ಸಾತ್ವಿಗಳ ಒಂದು ಕಲಾವಿದರ ಒಂದು ಸಂತತಿ, ಕಲಾವಿದರೇ ಆಗಿರ್ತಾರೆ, ಸಾತ್ವಿಗಳಾಗಿರ್ತಾರೆ. ತಂದೆಯ ಗುಣನೇ ಆ ಮೂವರಲ್ಲೂ ಇದೆ ಅಂತ ನನಗೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಯಾರಲ್ಲೂ ಅಹಂಕಾರ ಇಲ್ಲ. ಒಬ್ಬ ಡೈರೆಕ್ಟರ್ಗೇನು ಬೆಲೆ ಕೊಡಬೇಕು, ಒಬ್ಬ ಸಾಹಿತಿಗೇನು ಬೆಲೆ ಕೊಡಬೇಕು ಅನ್ನೋದು ಅವರಲ್ಲಿ ರಕ್ತಗತ ಬಂದುಬಿಟ್ಟಿದೆ. ಹಾಗಾಗಿ ನಾನು ಅವ್ರ ಎಲ್ಲರ ಬಗ್ಗೆ ನಾನು ತುಂಬಾ ನಾನು ಗೌರವ ಅರ್ಪಿಸ್ತೀನಿ. ಹೆಚ್ಚಾಗಿ ಪಾರ್ವತಮ್ಮರಿದ್ದಾರಲ್ಲ, ಪಾರ್ವತಮ್ಮ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಅವರಂತೂ
ಬಿಡಿ ಅದು ನಮ್ಮ ಅಣ್ಣವರಿಗಿಂತ ಒಂದು ಕೈ ಮೇಲೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತೇನು ಅಣ್ಣವರು ಒಂದು ಪ್ರಸಿದ್ಧಿ ಪಡೀತಾ ಇದ್ದಾರೆ ಅದರ ಅಕ್ಕವರಾದ ಪರ್ವತಮ್ಮ ಅವ್ರ ಕೈ ಬಿಡೋದನ್ನ ಇದೆ. ಅವರ ಒಂದು ಶಕ್ತಿನವರಲ್ಲಿ ಇದೆ. ಅದೇ ಪೂರಕವಾಗಿ ಮೂರು ಜನ ಮಕ್ಕಳು ಕೂಡ ಅದಕ್ಕೆ ತಂದೆ ತಕ್ಕಂತೆ ಇದ್ದಾರೆ. ಅವರೆಲ್ರಿಗೂ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಒಂದು ಕೊಡುಗೆ ಇದೆಯಲ್ಲ ಅಣ್ಣವ್ರು ಕೊಟ್ಟಿರೋ ಕೊಡುಗೆ ನಮ್ಮ ಪರ್ವತಕ್ಕವ್ರು ಕೊಟ್ಟಿರೋ ಕೊಡುಗೆ ಇವತ್ತು ಕನ್ನಡ ಚಿತ್ರಕ್ಕೆ ಒಂದು ದಾಖಲೆಯಾಗಿ ನಿಂತುಕೊಂಡಿದೆ. ಹಾಗಾಗಿ ಅಂಥವ್ರ ಮನೇಲಿ ನಾನು ಹೋಗಿ ಅವ್ರ ಮನೆ ಊಟ ಮಾಡಿ ಅಣ್ಣವ್ರ ಜೊತೆ ಕೂತು ಊಟ ಮಾಡಿದ್ನಲ್ಲ ಅದು ನನ್ನ ಸೌಭಾಗ್ಯ ಅಂತ ಇಷ್ಟಪಡ್ತೀನಿ. ನಾನು ನಟ ಅನ್ನೋದಕ್ಕಿಂತ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ನನ್ನ ಸಿನಿಮಾಗಳಲ್ಲೇ ನಾನು ಬೇರೆ ಸಿನಿಮಾ ಇತ್ತೀಚೆಗೆ ಎರಡು ಒಂದು ಜೀವಕ್ಕೆ ಜೀವ ಅಂತ ಒಂದು ಇನ್ನೊಂದು ಯಾವುದು ಒಂದು ಚೈತ್ರ ಅಂತೇಳಿ ಒಂದು ಎರಡು ಸಿನಿಮಾ ಈ ರೀಸೆಂಟಾಗಿ ನಾನು ಆ್ಯಕ್ಟ್ ಮಾಡಿದೆ. ಬಟ್ ಅದಕ್ಕಿಂತ ಮುಂಚೆ ನನ್ನ ಚಿತ್ರಗಳನ್ನು ಮಾತ್ರ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ ಅಷ್ಟೇ. ಹೌದು, ಈಗ ಒಂದು ರೀಸೆಂಟಾಗಿ ಗುಡ್ಡೆ ಬಾಡು ಏನು ಲಾಕ್ಡೌನ್ ಕೊರೋನಾ ಲಾಕ್ಡೌನ್ ಟೈಮಲ್ಲೇ ಗುಡ್ಡೆ ಬಾಡು ಅಂತ ಒಂದು ಸಿನಿಮಾ ಮಾಡಿ ಮುಗಿಸಿದ್ದೀನಿ. ಅದು ಡಬ್ಬಿಂಗ್ ನಡೀತಾ ಇದೆ. ಈಗ ನೆಕ್ಸ್ಟ್ ಈಗ ಜನವರಿ 14ರಿಂದ ಒಂದು ಜೈ ಹನುಮಾನ್ ಅಂತೇಳಿ ಒಂದು ಪೌರಾಣಿಕ ಚಿತ್ರ ಅದನ್ನು ನಾನು ಮಾಡ್ತಾಯಿದ್ದೀನಿ. ಅದ ನಂತರ ಚೇಳು ಕುರಿಕೆ ಎರಿತಾತ ಅಂತೇಳಿ ಫೇಮಸ್, ಅದು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಅದರದ್ದು ಕೂಡ ನಾನು ಮಾಡ್ತಾಯಿದ್ದೀನಿ. ಹೌದು ಹೌದು ಹೌದು. ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸೀರಿಯಲ್ಲು ಸ್ಟಾರ್ಸ್ ಓಡದಲ್ಲಿ ಬರ್ತಾಯಿದೆ. ಅದರ ಕಥಾ ಹಂದರ ನಾನು ಮತ್ತು ನನ್ನ ಸ್ನೇಹಿತರಲ್ಲಿ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಬರ್ತಾಯಿದೆ. ನಮ್ಮ ನವೀನ್ ಕೃಷ್ಣ ಅವರು ಅದನ್ನು ನಿರ್ದೇಶನ ಮಾಡ್ತಾಯಿದ್ದಾರೆ. ಸ್ಟಾರ್ಸ್ ಓಡೋರು ಕೂಡ ಅದಕ್ಕೆ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಇದು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರೆ ಹೌದು ಹೌದು. ಅರವಿಂದ್ ಅಂತ ನಿರ್ಮಾಪಕರು ಅವರು ಕೂಡ ಸಾಕಷ್ಟು ಅದಕ್ಕೆ ಖರ್ಚು ವೆಚ್ಚಗಳು ಮಾಡಿಕೊಂಡು ಅದ್ಭುತವಾಗಿ ಪಬ್ಲಿಸಿಟಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬರ್ತಾಯಿದೆ ಸೀರಿಯಲ್ಲು. ಆಮೇಲೆ ಜನಮನ್ನಣೆ ಕಳಿಸ್ತಾ ಇದೆ. ನಾನು ಸಾಕಷ್ಟು ಜನ ಫೋನ್ ಮಾಡಿದ್ರು ನನಗೆ, ಸರ್ ಯಡಿಯೂರು ಸಿದ್ಧಲಿಂಗೇಶ್ವರ ನಮ್ಮ ಮನೆ ದೇವರು, ನಮ್ಮ ಕುಲದೇವರು, ಆಮೇಲೆ ನಾವು ಪೂಜೆ ಮಾಡ್ತೀವಿ ನಂಬ್ಕೊಂಡಿದ್ದೀವಿ, ನಮಗೆ ಸಾಕಷ್ಟು ಒಳ್ಳೇದಾಗಿದೆ ಅಂತ ಸಾಕಷ್ಟು ಜನ ಅದನ್ನು ಸೀರಿಯಲ್ ನೋಡ್ತಾ ಇದ್ದೀವಿ ಸರ್, ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದೇ ಸಂತೋಷ ನಮಗೆ. ಯಾಕಂದರೆ ಆ ಒಬ್ಬ ಮಹಾ ಶರಣರ ಒಂದು ಕಥೆ ಬರೆಯೋಕೆ ನನಗೆ ಅವಕಾಶ ಸಿಗ್ತಲ್ಲ, ಅವಕಾಶ ಸಿಗ್ತಲ್ಲ, ಅದು ನನ್ನ ಯಾವ ಜನ್ಮದ ಪೂರ್ವ ಜನ್ಮ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ನೀವು ಈ ಇಂಡಸ್ಟ್ರಿಗೆ ಬರೋದಕ್ಕೆ ಯಾವ ರೀತಿ ಬಂದ್ರಿ, ಪ್ರೇರಣೆ ಇದಕ್ಕೆ ಪ್ರೇರಣೆ ಯಾರು? ಇದಕ್ಕೆ ಯಾರೂ ಪ್ರೇರಣೆ ಇಲ್ಲ, ನಾನೇ ಪ್ರೇರಣೆ. ನನಗೆ ನಾನೇ ಪ್ರೇರಣೆ. ಯಾಕಂದರೆ ನಾನು ಚಿಕ್ಕ ಹುಡುಗ ಇದ್ದೆ. ನಾನು ಹುಟ್ಟು ಬೆಳೆದಿದ್ದು ಬಡವನಹಳ್ಳಿ ಅಂಥೇಳಿ, ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ. ನನ್ನ ತಂದೆ ಹೆಸರು ಬಿ ಕೆ ಅಡವಪ್ಪ ಅಂಥೇಳಿ, ನನ್ನ ತಾಯಿ ಲಕ್ಷ್ಮಮ್ಮ ಅಂಥೇಳಿ. ನಾವು ಅಣ್ಣ ತಂಬರು 8 ಜನ, ಅಕ್ಕ ತಂಗಿರು ಅಣ್ಣ ತಂಬರು 8 ಜನ. ನಾನೇ ಲಾಸ್ಟ್, ನಾನೇ 8 ಜನ. ಹಾಗಾಗಿ ನಾನು ಪ್ರೈಮರಿ ಸ್ಕೂಲ್ ಅಲ್ಲೇ ಬಡವನಹಳ್ಳಿ ಒಂದು ಪ್ರೈಮರಿ ಸ್ಕೂಲ್ 7ನೇ ಕ್ಲಾಸ್ ತನಕ ಅಲ್ಲಿ ಕ್ಲಾಸ್ ಅಲ್ಲಿ ನಾನು ಚಿಕ್ಕ ಹುಡುಗ ಇದ್ದಾಗ ಕೂಡ ನನಗೆ ನಾನು ಏನಪ್ಪ ನನಗೆ ಇಂಟ್ರೆಸ್ಟ್ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮೂರಲ್ಲಿ ಹರಿಕತೆ ಆಗ್ತಾಯಿತ್ತು. ಲಕ್ಷ್ಮೀರಾಮಸ್ವಾಮಿ ದೇವಸ್ಥಾನ ಅಂತ ನಮ್ಮೂರಲ್ಲಿದೆ, ಅದು ನಮ್ಮೂರಿಗೊಂದೇ ದೊಡ್ಡ ದೇವಸ್ಥಾನ. ಅಲ್ಲಿ ಪ್ರತಿ ವರ್ಷ ಹರಿಕತೆಗಳು ಮಾಡ್ತಾಯಿದ್ರು. ಹರಿಕತೆ ಅಂದರೆ ಯಾವಾಗ ಹಿಂಗೆ ಅಂದರೆ ಇಲ್ಲಿ ಇವಾಗ ಥರ 2 ಅವರ್ 3 ಅವರ್ ಅಲ್ಲ, ರಾತ್ರಿ 10 ಗಂಟೆ ಶುರುವಾದರೆ ಬೆಳಿಗ್ಗೆ 6 ಗಂಟೆ ತನಕ ಹರಿಕತೆ ಮಾಡ್ತಾಯಿದ್ರು. ನನಗೆ ಆಸೆ, ನಾನು ಚಿಕ್ಕ ಹುಡುಗ, ನಮ್ಮ 4-5 ಕ್ಲಾಸ್ ಓದ್ತಾಯಿದ್ದೆ. ನಾನು 10 ಗಂಟೆ ಊಟ ಮಾಡ್ಕೊಂಡು ಮೆಲ್ಲಗೆ ಕದ್ದು ಊಟ ಬಿಡ್ತಿದ್ದೆ. ನಮ್ಮ ಅಪ್ಪ ಹೊಡೆಯೋರು, ನೀನು ಯಾಕೆ ಇದ್ದ ಕಟ್ಕೊಂಡು ಹೋಗ್ತೀಯ ಅಂತ. ನಾನು ಮೆಲ್ಲಿಗೆಲ್ಲ ಊಟ ಮೆಲ್ಲ ಕದ್ದು ಓಡೋಗ್ಬಿಡ್ತಿದ್ದೆ. ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಹರಿಕತೆ ದಾಸರು ಅಲ್ಲಿ ನಿಂತಿದ್ದರೆ ಅವ್ರ ಮುಂದೆ ಕಾಲ ಹತ್ರ ನಿಂತ್ಕೊಂಬೋ ಕುಂತ್ಕೊಂಡಿದ್ದೆ ನಾನು, ಹಿಂಗೇ ನೋಡ್ತಿದ್ದೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಹರಿಕತೆ ದಾಸರು ಏನು ಹೇಳ್ತಿದ್ರು, ಅವರು ಎಂಜಿಲೆಲ್ಲ ಮುಖಮ ಬಿದ್ದಿರೋದು, ಪ್ರೋಕ್ಷಿಣೆ ಆಗಿರೋದು, ಅದು ಒಂದು ಇಂಟ್ರೆಸ್ಟ್ ನನಗೆ. ಆ ಒಂದು ಹರಿಕತೆಯ ಒಂದು ಕಥೆಗಳನ್ನು ಕೇಳಿ 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 ಆಧ್ಯಾತ್ಮಿಕವಾಗಿ ನನಗೆ ಇನ್ವಾಲ್ವ್ ಆಗೋದಕ್ಕೆ ಅದೇ ಕಾರಣ, ಅದೇ ಪ್ರೇರಣೆ, ಅದೇ ಪ್ರೇರಣೆ. ನಾನ್ಯಾಕೆ ಈ ರೀತಿ ನಾನಾಗಬಾರ್ದು, ನಾನ್ಯಾಕೆ ದೇವರಾಗಬಾರ್ದು, ನಾನ್ಯಾಕೆ ಸಂತ ಆಗಬಾರ್ದು, ನಾನ್ಯಾಕೆ ಈ ಥರ ಒಳ್ಳೆ ಕೆಲಸ ಮಾಡಬಾರ್ದು ಅನ್ನೋ ಬರ್ತಿತ್ತು. ಬಟ್ ನಾವು ಮನುಷ್ಯರವೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಲವು ಹಂಗೆ ಇತ್ತು. ನಾನು ಚಿಕ್ಕ ಹುಡುಗ ಇದ್ದಾಗ ನಾನು ಸಣ್ಣ ಸಣ್ಣ ಕಥೆಗಳು ಬರೀತಾ ಇದ್ದೆ 5ನೇ ಕ್ಲಾಸ್ಗೆಲ್ಲ. ಅವ ನಿಮ್ಗೆ ಗೊತ್ತಿರಬೇಕು, ಅವಾಗೆಲ್ಲ ಸ್ಕೂಲ್ಗಳಲ್ಲಿ ಶಾರದಾ ಪೂಜೆ ಅಂತ ಮಾಡ್ತಾಯಿದ್ರು, ಸರಸ್ವತಿ ಪೂಜೆ ಅಂತ. ಒಂದೊಂದು ಸೆಕ್ಷನ್ ಒಂದೊಂದು ವಾರ, ಶುಕ್ರ ಶುಕ್ರವಾರ. ನಮ್ಮದು ಸರದಿ ಬಂದಾಗ ನಾನೇ ಗೋಡೆ ಸುಣ್ಣ ಬಳ್ಕೊಂಡು ಕತ್ತಿಕಾಯಿ ಅಂತ ಬರ್ತಿದ್ದು, ಕೆಂಪು ಹೋಗ್ಬಿಡ್ತು, ಅದು ಉದ್ದುದ್ದಿಷ್ಟು ಕಾಯಿ ಬರ್ತದೆ, ಅದನ್ನು ಸಿಗಾಕ್ಸ್ಕೊಂಡು ಒಂದು ಕಿರೀಟದ ರೊಟ್ಟಿನಲ್ಲಿ ನಾನೇ ಕಿರೀಟ ಥರ ಕಟ್ ಮಾಡ್ಕೊಂಡು ನಾನೇ ಕಟ್ಕೊಂಡು ರಾಜನ ಪಾತ್ರ ನಾನೇ ರೆಡಿಯಾಗಿ ನಾನೇ ಮಾಡ್ಬಿಡ್ತಾ ಇದ್ದೆ. ಅದು ನನಗೆ ಅನುಭವ. ಆವಾಗಿನಿಂದ ನನಗೆ ಏನಾದರೂ ಮಾಡಬೇಕು, ನಾಟಕ ಮಾಡಬೇಕು, ಸಿನಿಮಾ ಮಾಡಬೇಕು. ಆವಾಗ ಸಿನಿಮಾ ನಮಗೆ ಟೆಂಟ್ ಇತ್ತು, ನಮ್ಮ ಥಿಯೇಟ್ರ್ ಇಲ್ಲ, ಟೆಂಟ್ ಬರೋದು 3-3 ತಿಂಗಳು ಟೆಂಟ್ ಹಾಕ್ತಿದ್ರು.
ಬರ್ತಿದ್ದೆ ಬರ್ದೇವ್ರ ಪಿಕ್ಚರೆ ರಾಜ್ಕುಮಾರ್ ಅವ್ರದ್ದು, ಕಲ್ಯಾಣ್ ಕುಮಾರ್ ಅವ್ರದ್ದೇ, ಅವಾಗ ವಿಷ್ಣುವರ್ಧವ್ರನ್ನ ಅವ್ರ ಹಿಂದೆ ಇಲ್ಲ. ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್, ಅರುಣ್ ಕುಮಾರ್ ಅವ್ರದ್ದೇ ಸಿನಿಮಾಗಳು ಬರ್ತಿ ಬರೀ ದೇವ್ರ ಪಿಕ್ಚರ್ಗಳು ಬರ್ತವೆ. ಹಾಗಾಗಿ ದೇವ್ರ ಪಿಕ್ಚರ್ ನೋಡಿ 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 ಅದು ನನ್ನಲ್ಲಿ ಮೈ ಕೂಡ್ತದೆ. ನಾನು ದೇವ್ರ ಸಿನಿಮಾ ಯಾಕೆ ಮಾಡಬಾರ್ದು, ನಾನು ಈ ರೀತಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಅದೇ ಆ ಒಂದು ಆಕಾಂಕ್ಷೆನೇ ನನ್ನನ್ನು ಈ ಮಟ್ಟಕ್ಕೆ ತರಲಿಕ್ಕೆ ಸಾಧ್ಯ ಆಯಿತು. ಹಾಂ, ವಿಷ್ಣು ಸರ್ ಕೂಡ ಈಸ್ ಆಲ್ಸೋ ವೆರಿ ಗುಡ್ ಲೆಜೆಂಡು. ಅಣ್ಣವರಷ್ಟೇ ಇವರು ಪ್ರಭಾವಿತರು. ನಾನು ಜ್ಞಾನ ಜ್ಯೋತಿ ಸಿದ್ಧಗಂಗಾ ಅಂತೇಳಿ ಸಿನಿಮಾ ಮಾಡ್ತಾಯಿದ್ದೆ. ಅದು ಸಿದ್ಧಗಂಗೆ ಮಠದ ಇತಿಹಾಸ, ಶಿವಕುಮಾರ್ ಸ್ವಾಮೀಜಿಗಳ ಒಂದು ಇದಾದರು. ಅಂತ ದೊಡ್ಡ ಮಠದ ಇತಿಹಾಸ ಮಾಡಬೇಕಾದ್ರೆ ನಾವು ಒಬ್ಬ ಒಳ್ಳೆಯ ಒಬ್ಬ ಆರ್ಟಿಸ್ಟ್ನ ಕರೆಸ್ಬೇಕು ಅಂತ. ಅವಾಗ ಅಣ್ಣವ್ರು ಇರಲಿಲ್ಲ ಆ ಟೈಮಲ್ಲಿ. ವಿಷ್ಣುವರ್ಧನ್ ಸರ್ಕಲ್ಲಿ ಪಾದ ಪೂಜೆ ಮಾಡಿಸಿ ಒಂದು ಸೀನ್ ಅವ್ರು ಆ್ಯಕ್ಟ್ ಮಾಡ್ಸೋಣ ಅಂತ ನಮ್ಮಲ್ಲಿ ಆಸೆ ಆಯಿತು ಪ್ರೊಡ್ಯೂಸರ್ಗೆ. ನಂದು ಎರಡನೇ ಸಿನಿಮಾ ಅವಾಗೇನು, ನಾನು ಅವಾಗ ಹೆಜ್ಜೆ ಇಡ್ತಾ ಇದ್ದೆ. ಮೊದಲನೇ ಸಿನಿಮಾ ತೆಗೆದು ರೇಣುಕಾಚಾರ್ಯ ಮಹಾತ್ಮ ಆಗಿತ್ತು, ಇದು ಎರಡನೇ ಸಿನಿಮಾ. ನಾನು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಪ್ರಕಾಶ್ ಅಂತ ಇದ್ದರು, ಮೀಸೆ ಪ್ರಕಾಶ್, ಅವ್ರಿಗೆ ಹೇಳಿದ್ರು ನಮ್ಮ ಪ್ರೊಡ್ಯೂಸರು, ನಾವು ಸರ್ ಈ ಥರ ನಮ್ಮ ಸಿನಿಮಾದಲ್ಲಿ ಅಣ್ಣ ವಿಷ್ಣುವರ್ಧನ್ ಸರ್ ಹತ್ರ ಕರೆಸಿ ಅವ್ರನ್ನ ಒಂದು ಸೀನ್ ಆ್ಯಕ್ಟ್ ಮಾಡಿಸಿ ಪಾದ ಪೂಜೆ ಮಾಡಿಸ್ಬೇಕು ಅಂತ ಆಸೆ ಇದೆ ನಮಗೆ ಅಂತ ಅವ್ರು ಹೇಳಿದ್ರು. ಏ ಸರ್, ಅವಾಗೆಲ್ಲ ಸೂಪರ್ ಯಜಮಾನ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿತ್ತು ಸಿನಿಮಾ, ಫುಲ್ಲು ಹೈ ಪೀಕಲ್ಲಿದ್ದರು. ಸರ್ ನೀವು ಹೊಸಬರು, ನೀವಿನ್ನು ಏನು ಎಲ್ಬೋರ್ಡ್, ನೀವು ಕರೆದ್ರೆ ಬರ್ತಾರೆ, ಎಂಥ ಎಂಥ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳೇ ಅವ್ರ ಹತ್ರ ಕ್ಯೂ ನಿಂತ್ಕೊಂತಾರೆ, ನೀವು ಕರೆದ್ರೆ ಬರ್ತಾರೆ ಸರ್, ಅದು ಮುಂದಿಸೋದು ಸಣ್ಣ ಚಿಕ್ಕ ಪಾತ್ರಕ್ಕೆ ಬರ್ತಾರೆ ಹಂಗೆ ಹಂಗೆ ಅಂದರು. ಪ್ರಯತ್ನ ಮಾಡೋಣ ಸರ್, ಪ್ರಯತ್ನ ಮಾಡಿ ತಪ್ಪೇನಿಲ್ಲ, ಬಂದರೆ ಸಂತೋಷ, ಬಂದೇ ಇದ್ರು ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರೋ ಸುಮ್ಮನೆ ಆಗ್ತೀವಿ ಅಂತ ಹೇಳಿದ್ರು. ಸರಿ, ಪ್ರೊಡ್ಯೂಸರ್ ಕೂಡ ಹಠ ಹಿಡಿದ್ರು, ಇಲ್ಲ ಆಗ ಪ್ರಯತ್ನ ಮಾಡೋಣ ಸರ್, ಹೋಗೋಣ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು. ಸರಿ, ಕರ್ಕೊಂಡು ಹೋದರು ಮೂರ್ತಿ ಅಂತ ಅವ್ರು, ಆರ್ಟ್ ಡೈರೆಕ್ಟ್ರ್ ಅವರು ಕೂಡ ಜೊತೆಲಿ ಬಂದರು. ಹೋದವು ಕೆಲ ಕಳಿಸಿದ್ರು, ಫಸ್ಟು ಭಾರತಿ ಮೇಡಮ್ ಬಂದರು, ವಿಚಾರ ಹೇಳಿದ್ರು, ನಾನು ಪರಿಚಯ ಮಾಡಿಕೊಂಡೆ, ನಾನು ಪುರುಷೋತ್ತಮ ಕಾರ ಅಂತೇಳಿ, ಇದು ಡೈರೆಕ್ಟ್ರು, ಇವ್ರು ಪ್ರೊಡ್ಯೂಸರು ಮಹಂತಪ್ಪ ಅಂತ ಪ್ರೊಡ್ಯೂಸರ್. ಹೌದಾ, ಏನು ಆಗಬೇಕಾಯಿತು, ಈ ಥರ ಸಾರು ಒಂದು ಆ್ಯಕ್ಟ್ ಮಾಡಿಸ್ಬೇಕಾಯಿತು, ಒಂದು ದಿವಸದ್ದು ಕ್ಯಾರೆಕ್ಟ್ ಸರ್, 5 ನಿಮಿಷ ಬರ್ತೀನಿ ಅಂತ ಹೋದರು. ಸುಮಾರು ಹೊತ್ತು ಬರಲೇ ಇಲ್ಲ, ನಮಗೆ ಭಯ ಶುರುವಾಯಿತು, ಎಲ್ಲಿ ಬೈದು ಕಳಿಸ್ಬಿಡ್ತಾರೋ, ಏನೇ ಇಷ್ಟು ನಿಮ್ಗೆ ಬಂದಿರೋ ಬಚ್ಚ ನೀನು ನಮ್ಮ ಯಜಮಾನರನ್ನ ಸಣ್ಣ ಪಾತ್ರ ಕರೆಗೆ ಬಂದಿರೋ ಅಂತ ಎಲ್ಲಿ ಭಯ ನನಗಿತ್ತು. 20 ವರ್ಷ ತುಂಬಿಕೊಳ್ತಿಳ್ಕಲ್ಲ ಅನ್ನೋದು ಅದೇ ಹೇಳ್ತಾರೆ. ಆಮೇಲೆ ವಿಷ್ಣುವರ್ಧನ್ ಸರ್ ಬಂದರು, ಮತ್ತು ಕಣ್ಣಿಗೆ ಕರ್ದಂಗಿದೆ, ವೈಟು ಚೊಬ್ಬ ವೈಟ್ ಅಂತ ಬಂದು ಬಂದು ಕೂತ್ಕೊಂಡು ಬಂದು ಅವರೇ ನಮಸ್ಕಾರ ಮಾಡಿ ಎಲ್ಲರಿಗೂ, ನಮಸ್ಕಾರ, ನಮಸ್ಕಾರ ಸರ್ ಅದೇ ಅಂತ ಕೂತ್ರೆ ಕೂತಲ್ಲಿ ಕೂತ್ಕೊಳ್ಳಿ, ಏನು ಬಂದಿದ್ರು ಅಂತ. ಸರ್ ಈ ಥರ ನಾವು ಗ್ರಾಜ ಸಿದ್ಧಗಂಗಾ ಪಿಕ್ಚರ್ ಮಾಡ್ತಾಯಿದ್ದೀವಿ, ತಮ್ಮ ಒಂದು ಸ್ವಲ್ಪ ಪಾತ್ರ ಮಾಡಬೇಕಾಗಿತ್ತು, ಯೋಚನೆ ಮಾಡಿದ್ರು, ಸುಮಾರು ಹೊತ್ತು ಯೋಚನೆ ಮಾಡಿದ್ರು ಅವರು. ನಮಗೆ ಅವ್ರೇ ನೋಡ್ತಾ ಇದೀವಿ ನಾವು, ಎಲ್ಲಿ ಬೈದು ಬಿಡ್ತಾರೋ ಏನೋ ಅಂತ ಭಯ, ನಾವು ಅಳ್ಕು ಅಂತ ದೊಡ್ಡ ನಟರು ಅವರು. ಯೋಚನೆ ಮಾಡಿದೆ, ಆಯಿತು ನಾನು ಬರ್ತೀನಿ ಅಂದರು, ನಾನು ಬರ್ತೀನಿ, ನಾನು ಯಾವತ್ತು ಬರ್ಬೇಕು ಹೇಳಿ ಅಂದರು. ನಮಗೆ ಹೆಂಗಾಯಿತು ಅಂದರೆ, ಈ ಮರಳುಗಾಡಿನಲ್ಲಿ ಸ ಎಲ್ಲರೂ ಒಂದು ನಾವು ದೇವ್ರು ತಪಸ್ಸಿಗೆ ಕೂತು ದೇವ್ರು ಪ್ರತ್ಯಕ್ಷ ಆಗಿ ಏನು ಹೊರಬೇಕು ಅಂತ ಏನು ಕೇಳೋಕ್ಕಾಗುತ್ತೆ, ಅಷ್ಟು ನನಗೆ ಆನಂದ ಆಗೋಯಿತು. ಸರ್ ತಾವು ಯಾವಾಗ ಡೇಟ್ ಕೊಟ್ಟರು ನಾನು ಇಟ್ಕೊಂಡು ಶೂಟಿಂಗ್ ಇಟ್ಕೊಂಡಿದ್ದೆ. ಕೆಲಸ ಮಾಡಿ ಗುರುಗಳು ಸಿನಿಮಾ ಮಾಡ್ತಾಯಿರಲ್ಲ, ಸೋಮವಾರ ಶರಣರದ ಇದು ಒಳ್ಳೆಯ ದಿವಸ, ಸೋಮವಾರ ಇಟ್ಕೊಳ್ಳಿ ಶೂಟಿಂಗ್, ನಾವು ಬರ್ತೀವಿ. ಎಷ್ಟೊತ್ತಿಗೆ ಬರಬೇಕು ಸರ್, ನೀವು ಎಷ್ಟೊತ್ತಿನ ಬನ್ನಿ ಸರ್, ಅದು ಬೆಳಗ್ಗೆ 7ಕ್ಕೆ ಬಂದುಬಿಡ್ತೀನಿ, ಬೆಳಗ್ಗೆ 7ಕ್ಕೆ ಬರ್ತೀವಿ ಅದು. ಸೋಮವಾರ ಎಲ್ಲ ಕಾಯ್ತಾಯಿದ್ದೀವಿ ನಾವು, 6 ಗಂಟೆಗೆ ಎಲ್ಲ ಕ್ಯಾಮ್ರಾಗೆ ಮೇಲೆ ರೆಡಿ ಮಾಡ್ಕೊಂಡು ಕಾಯ್ತಿದ್ವಿ. 7 ಗಂಟೆ ಕರೆಕ್ಟಾಗಿ ವಿಷ್ಣು ಸಾರು, ಭಾರತಿ ಮೇಡಮ್ಮು, ಆಮೇಲೆ ಕೆ ಮಂಜು, ಆಮೇಲೆ ಅನಿರುದ್ಧ ಅವರು, ಎಲ್ಲರೂ ಶಿವರಾಮ್ ಅವರು ಎಲ್ಲರೂ ಕರಲ್ ಬಂದರು. ನಮಗೆ ಆ ಕೈಲಾಸನೇ ಕೆಳಗಿಳಿದು ಬಂದಂಗೆ ಆಯಿತು. ಬಂದು ಆರಾಮಾಗಿ ಕೂತ್ಕೊಂಡು ತಮ್ಮ ಹೇಳಿದ್ದೇನಿದ ಎಲ್ಲ ಪಾತ್ರ ಮಾಡಿ ನಮ್ಮನ್ನು ಅಭಿನಂದಿಸಿ ಮಾಡಿ ಹೋದರು. ಅದು ದೊಡ್ಡ ಗುಣ, ಯಾಕಂದರೆ ಇವನು ಚಿಕ್ಕವನು, ಇನ್ನು ಎಲ್ಬೋರ್ಡು, ಹೊಸ ಡೈರೆಕ್ಟ್ರು ತೋರಿಸ್ಲೇ ಇಲ್ಲ ಅವರು. ನಾನು ಬಂದು ಮಾಡ್ತೀನಿ, ನಿಮ್ಮ ಪ್ರೋತ್ಸಾಹ ಕೊಡ್ತೀನಿ ಅಂತೇಳಿ ನಾನು ಬೆನ್ ತಟ್ಟಿ ಚೆನ್ನಾಗಿ ಮಾಡ್ತೀವಿ ಅಂದ್ಮಾರಿ ಮಾಡುವ ಅಂಥೇಳಿ ಕೈ ಆಶೀರ್ವಾದ ಮಾಡೋದು. ಅದು ದೊಡ್ಡ ಗುಣ. 50 ವರ್ಷ ಮೇಡಮ್, ಈ ಎತ್ತರ ಬೆಳೆದವ್ರು ದುರಹಂಕಾರ ಇರೋಲ್ಲ, ಈ ಸಣ್ಣ ಪುಟ್ಟ ಇರುತ್ತಲ್ಲ ಸ್ವಲ್ಪ ಇರುತ್ತೆ ಅಷ್ಟೇ. ಇದು ಒಂದು ಲೆವೆಲ್ಲಿಗೆ ಬೆಳೆದವ್ರಿಗೆ ಅಹಂಕಾರ ಅನ್ನೋ ಮಾತೇ ಇರಲ್ಲ. ಅದಕ್ಕೆ ಉದಾಹರಣೆ ರಾಜ್ಕುಮಾರ್ ಅವರಾಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಅಂಬರೀಷ್ ಅವರು ಆಗಿರ್ಬೋದು, ಎಲ್ಲ ಬೆರೀತಿದ್ರು ಅವರು, ಎಲ್ಲರೊಟ್ಟಿಗೆ ಸೇರ್ತಾ ಇದ್ರು. ಅದು ಅವ್ರ ದೊಡ್ಡ ಗುಣ. ಮೇಡಮ್ ಹೌದು ಮೇಡಮ್, ಚಲನಚಿತ್ರ ನಿರ್ದೇಶನ ಒಂದೇ ಅಲ್ಲದೇನೆ, ನಾನು ಗೌರ್ಮೆಂಟ್ ಡಾಕ್ಯುಮೆಂಟ್ರೀಸ್ ಅಂದರೆ ಸರ್ಕಾರಿ ಸಾಕ್ಷ್ಯಚಿತ್ರಗಳು ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿದ್ದೀನಿ. ವಾಯುಮಾಲಿನ್ಯ, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅರಣ್ಯ ಇಲಾಖೆದು, ಆಮೇಲೆ ಜಿಲ್ಲಾ ಪರಿಷತ್ ಇದು, ಆಮೇಲೆ ಮಕ್ಕಳ ಕಲ್ಯಾಣ ಯೋಜನೆ,
ಏಡ್ಸ್ ಬಗ್ಗೆ ಎಚ್ಚರಿಕೆ ಅಂತ, ಆಮೇಲೆ ಕ್ಷಯರೋಗದ ಬಗ್ಗೆ, ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಆಮೇಲೆ ಜಿಲ್ಲಾ ಪರಿಷತ್ ಇದು, ಎಜುಕೇಷನ್ ಡಿಪಾರ್ಟ್ಮೆಂಟು, ಈ ರೀತಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನಾನು ಸಾಕ್ಷ್ಯತೆಗಳು ಮಾಡಿದ್ದೇನೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಅವು ಪ್ರಚಾರ ಪ್ರಸಾರ ಕೂಡ ಆಗಿದ್ದಾವೆ. ಆಮೇಲೆ ಸಾಕ್ಷ್ಯತೆಗಳು ಸಾಂಗ್ಗಳು ಕೂಡ ನಾನು ಬರೆದಿದ್ದೀನಿ. ಇದು ಅಲ್ಲದೇ ಸಿನಿಮಾ ಒಂದೇ ಸಾಕ್ಷ್ಯತೆ ಅಲ್ಲದೇನೆ ಸಿನಿಮಾ ಟಿ ವಿ ಸೀರಿಯಲ್ಸ್ ಕೂಡ ನಾನು ಮಾಡಿದ್ದೀನಿ. ಸೀರಿಯಲ್ಸ್ ನಾನು ಪ್ರಥಮವಾಗಿ ನಾನು ಸೀರಿಯಲ್ಗೆ ಎಂಟ್ರಿ ಆಗಿದ್ದು ಅಣ್ಣ ಬಸವಣ್ಣ ಅಂಥೇಳಿ, ಈ ಟಿ ವಿ ಫಸ್ಟು ಕರ್ನಾಟಕಕ್ಕೆ ಎಂಟ್ರಿ ಆಯ್ತಲ್ಲ ಅವಾಗ ಅಣ್ಣ ಬಸವಣ್ಣ ಅಂಥೇಳಿ ನಮ್ಮ ಶ್ರೀನಿವಾಸ ಮೂರ್ತಿ ಸರ್ ಅವರು, ಅವರೇ ಡೈರೆಕ್ಟ್ರು, ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೆ. ಅದು ನನಗೆ ಅನುಭವ, ಸೀರಿಯಲ್ ಅನುಭವ ಜಾಸ್ತಿ ಆಯಿತು. ಅದಾದಮೇಲೆ ಕಾಲಭೈರವ ಅಂತೇಳಿ ಒದೇ ಟಿ ವಿಗೆ ಮಾಡಿದ್ರು, ಅದು ನಾನೇ ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ನಾನೇ ಮಾಡಿದೆ. ಗುರುರಾಜ್ ಅಂತ ಡೈರೆಕ್ಟರ್ ಮಾಡಿದ್ರು, ನಾನು ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ. ಅದಕ್ಕೂ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್, ಸಾಂಗ್ಸ್ ಎಲ್ಲ ನಂದೇ ಇತ್ತು. ಅದಾದ ನಂತರ ದಿಢೀರ್ ದುಡ್ಡು ಅಂತೇಳಿ ಡಿ ಡಿ ಒನ್ನಾಗಿ ಮಾಡಿದೆ, ಅದು ನಂದೇ ಸ್ಕ್ರಿಪ್ಟು. ಎಪಿಸೋಡ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ. ವಿಜಯ್ ಗುಜ್ಜ ಡೈರೆಕ್ಟರ್, ನಾನು ವಿಜಯ್ ನಾನು ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ. ಅದಕ್ಕೆ ಎಪಿಸೋಡ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ, ಅದಕ್ಕೂ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ನಂದೇ ಇತ್ತದೆ. ಅದಾದ ನಂತರ ದಿಢೀರ್ ಸಾಯಿಬಾಬಾ ಅಂತ ಒಂದು ಮಾಡಿದೆ, ಅದಕ್ಕೂ ನಾನೇ ಚಿತ್ರೀಕರಣ ಡೈರೆಕ್ಷನ್ ಮಾಡಿ ಡೈರೆಕ್ಟ್ ಮಾಡಿದೆ. ಹಾಗಾಗಿ ಅದ್ರ ಕೂಡ ನನ್ನ ಅನುಭವ ಇದೆ. ಈಗ ಪ್ರಸ್ತುತ ಯಡಿಯೂರು ಸಿದ್ಧ ತಾವು ಕೇಳ್ದಂಗೆ ಮೊದಲು ಹೇಳಿದ್ನಲ್ಲ, ಯಡಿಯೂರು ಸಿದ್ಧ ಸಿದ್ಧಲಿಂಗೇಶ್ವರ ಬರ್ತಾ ಇದೆ ಸ್ಟಾರ್ ಸುವರ್ಣದಲ್ಲಿ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಸ್ಟಾರ್ ಸುವರ್ಣದವ್ರಿಗೆ, ಯಾಕಂದರೆ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾಶರಣರ ಒಂದು ಸೀರಿಯಲ್ ಮಾಡ್ತಾಯಿದ್ರಲ್ಲ, ಅದ್ರ ಮೊದಲೇ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಅದನ್ನು ನಿರ್ಮಾಪಕರ ಇದಾರಲ್ಲ ಅರವಿಂದ್, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ನನಗೆ, ನಮ್ಮ ನಿರ್ದೇಶಕರಾದಂಥ ನವೀನ್ ಕೃಷ್ಣ ಅವರು ಎಲ್ಲರೂ. ಆಮೇಲೆ ನಾನು ಬರೆಯೋದಕ್ಕೆ ಅವಕಾಶ ಸಿಗ್ತಲ್ಲ, ನನಗೆ ಅದೊಂದು ದೊಡ್ಡ ಒಂದು ಪುಣ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗ ನಂದು ಈ ರೀಸೆಂಟಾಗಿ ಗುಡ್ಡೆ ಬಾಡು ಅಂತ ಮುಗಿಸ್ದೆ, ಈಗ ಜೈ ಹನುಮಾನ್ ಅಂತೇಳಿ ನಿನ್ನೆ ರೆಕಾರ್ಡಿಂಗ್ ಆಯಿತು. ರಾಜೇಶ್ ಕೃಷ್ಣ ಅವ್ರು ಹಾಡಿದ್ರು, ಅಜಯ್ ವಾರಿಯರು, ರಾಜೇಶ್ ಕೃಷ್ಣ ಏನಿದ್ದ ಅವರೆಲ್ಲ ಹಾಡಿದ್ರು. ಜೈ ಹನುಮಾನ್ ಆದ ನಂತರ ಇನ್ನೊಂದು ನಾನು ಎರ್ರಿ ತಾತ, ಇದು ಚೇಳ್ಕುರ್ಗಿ ಎರ್ರಿ ತಾತ ಅಂಥೇಳಿ ಅದೊಂದು ಸಿನಿಮಾ ಮಾಡ್ತಾಯಿದ್ದೀನಿ. ಈಗ ನಾಳೆ ಅಲ್ಲಿ ಹೋಗ್ತಾಯಿದ್ದೀನಿ ನಾನು, ಬಳ್ಳಾರಿ ಹೋಗ್ತಾಯಿದ್ದೀನಿ. ಅದಾದ ನಂತರ ಇನ್ನೊಂದು ಸಿನಿಮಾ ಇದೆ, ಅದು ಡಿವೋಷನಲ್ ಇದ್ದಾನೆ, ಬಹುಶಃ ಎಲ್ಲರೂ ಗೊತ್ತಿರೋದು, ಜುಂಜಪ್ಪ ದೇವರು ಅಂತ ಹೇಳ್ತಾರೆ. ಏನು ಹಳ್ಳಿ ಹಳ್ಳಿಗೂ ಬರ್ತಾರೆ, ಒಂದು ಹಾವು ಚೇಳು ಕಚ್ಚಂಗಿಲ್ಲಿ, ಮನೆ ಮನೆಗೆ ಹಾವು ಚೇಳು ಕಚ್ಚಂಗಿಲ್ಲಿ ಅಂತೇಳಿ, ಅದು ತುಂಬ ಫೇಮಸ್ಸು. ಅದು ಶಿವನ ಅಂಶನೇ, ಅದೊಂದು ನನ್ನ ಮಾತುಕತೆ ಆಗಿದೆ, ಅದು ಒಂದು ಸೈನ್ ಆಗಿದೆ, ಅಗ್ರಿಮೆಂಟ್ ಆಗಿದೆ. ಅದು ಈ ಮೂರು ಸಿನಿಮಾ ಈಗ ಪ್ರಸ್ತುತ ನನಗೆ ಈ ವರ್ಷದಲ್ಲಿ ನಾನು ಮಾಡಲಿಕ್ಕಿದೆ. 21ರಲ್ಲಿ ಆ ಮೂರು ಸಿನಿಮಾ ಇದೆ, ಸಿನಿಮಾ ಮಾಡಿದ್ರೆ ಮುಂದೆ ಇನ್ನೂ ನೋಡ್ತಾವೆ, ಇನ್ನೂ ಸಾಕಷ್ಟು ಇದ್ದಾವೆ, ಇನ್ನೂ ಕಮರ್ಷಿಯಲ್ ಸಿನಿಮಾ ಇದೆ. ಅಷ್ಟು ನನಗೆ ಈ ತಯಾರಿ ಈಗ ವರ್ಷ ಆಗಿದೆ. ಇದಾದರೆ 23 ಸಿನಿಮಾ ಆಗುತ್ತೆ, ಈಗ 23 ಆಗಿದೆ ಆಲ್ರೆಡಿ, ಈ ಮೂರು ಮಾಡಿ 23 ಸಿನಿಮಾ ಆಗುತ್ತೆ. ಹೌದು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಎಲ್ಲ ವಿಷಯಗಳನ್ನು ನಮ್ಮ ಹತ್ರ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಿಮಗೂ ಅಷ್ಟೇ ಮೇಡಮ್, ಧನ್ಯವಾದಗಳು. ಸಂಪೂರ್ಣ ನ್ಯೂಸ್ ಚಾನಲ್ಗೆ ನನ್ನ ಹೃದಯಪೂರ್ವಕ ವಂದನೆಗಳು. ನಾನು ಇಷ್ಟೊತ್ತು ಇಲ್ಲಿ ಕರೆಸಿ ನನ್ನ ಅನುಭವಗಳನ್ನ ನೀವು ಹೊರತಿಲ್ಲದ್ರಿ, ಹಾಗೆ ನಿಮಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ನೋಡೋದಲ್ಲ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.